ರಸ್ತೆ ಅಗಲೀಕರಣ ವೇಳೆ ಮನೆ ಕಳೆದುಕೊಂಡವರಿಗೆ ನಿವೇಶನ ಹಂಚಿಕೆ. ಕುಡಿಬಂಡೆ. ಕಳೆದೆರಡು ವರ್ಷಗಳ ಹಿಂದೆ ಪಟ್ಟಣದ ಮುಖ್ಯ ರಸ್ತೆಯ ಅಗಲೀಕರಣದ ವೇಳೆ ಮನೆ ಕಳೆದುಕೊಂಡವರಿಗೆ ಲಾಟರಿ ಮೂಲಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಂಚಿಕೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯ ಅಗಲೀಕರಣದ ವೇಳೆ ಅನೇಕರು ನಿವೇಶನಗಳನ್ನು ಕಳೆದುಕೊಂಡಿದ್ದರು. ನಿವೇಶನ ನೀಡಲು ಹಲವಾರು ನಿಯಮಗಳಿದ್ದ ಕಾರಣ ಇಷ್ಟು ತಡವಾಗಿ ಹಂಚಿಕೆ ಮಾಡಲಾಗಿದೆ. ಈ ಹಂತದಲ್ಲಿ ಮುಖ್ಯ ರಸ್ತೆಯಲ್ಲಿ ಶೇಕಡ 100-80% ಮನೆ ಕಳೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಉಳಿದವರಿಗೂ ಕೂಡ ಮುಂದಿನ ಡಿಸೆಂಬರ್ ತಿಂಗಳೊಳಗೆ ಹಂಚಿಕೆ ಮಾಡಲಾಗುವುದು. ಒಂದು ವೇಳೆ ಈ ಹಂಚಿಕೆಯಲ್ಲಿ ಏನಾದರೂ ಲೋಪಗಳು ಕಂಡುಬಂದಲ್ಲಿ ಕೂಡಲೇ ತಹಶೀಲ್ದಾರ್ ಅಥವಾ ಪಂಚಾಯಿತಿ ಮುಖ್ಯಾಧಿಕಾರಿಗೆ ದೂರು ನೀಡಿ ಲೋಪ ಸಾಬೀತಾದಲ್ಲಿ ಅಂಥವರಿಗೆ ನೀಡಲಾದ ನಿವೇಶನವನ್ನು ಕೂಡಲೇ ರದ್ದುಗೊಳಿಸಿ ಅರ್ಹರಿಗೆ ನೀಡಲಾಗುವುದು ಎಂದರು. ಈಗಾಗಲೇ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ಗುರುತಿಸಿದ್ದು ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಗಡಿಯನ್ನು ಸಹ ಗುರುತಿಸಲಾಗಿದ್ದು ಕೂಡಲೇ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಕ್ಷೆ ತಯಾರಿಸಿ ನಿರ್ಮಾಣ ಕಾರ್ಯ ಕೈಗೊಳ್ಳುವಂತೆ. ರಸ್ತೆ ಅಗಲೀಕರಣ ಆದಾಗ ಸ್ವಲ್ಪ ಜನರಿಗೆ ಪಾಪ ಅವರ ಪ್ರಾಪರ್ಟೀಸ್ ಹೋಗಿತ್ತು. ಆಗ ನಾವೊಂದು ಮಾತು ಹೇಳಿದ್ವಿ, ಯಾರ್ಯಾರು ಪ್ರಾಪರ್ಟೀಸ್ ಹೋಗಿದೆ ಅವ್ರಿಗೆ ಸರ್ಕಾರದ ವತಿಯಿಂದ ಒಂದು ನಿವೇಶನ ಕೊಡ್ತೀವಿ ಅಂತ. ಅದ್ರ ಪ್ರಕಾರ ಈ ದಿನ ಒಂದು ಹೆಚ್ಚು ಕಮ್ಮಿ 70-80 ಜನರಿಗೆ ನಿವೇಶನ ರೆಡಿ ಮಾಡಿದ್ದೀವಿ. ಇವತ್ತು ಹಂಚಿಕೆಯನ್ನು ಮಾಡಿದ್ದೀವಿ, ಸೈಟ್ ನಂಬರ್ ಕೂಡ ಹಂಚಿಕೆ ಮಾಡಿದ್ದೀವಿ. ಉಳಿದವರು ಕೂಡ ಅತಿ ಶೀಘ್ರದಲ್ಲಿ, ಅಂದರೆ ನಾನು ತಹಸೀಲ್ದಾರ್ ಚಿಕ್ಕಪ್ಪ, ಒಂದು ಮ್ಯಾಕ್ಸಿಮಮ್ 3 ತಿಂಗಳೊಳಗಡೆ ಯಾರ್ಯಾರು ಪ್ರಾಪರ್ಟಿ ಹೋಗಿದೆಯೋ ಅವ್ರಿಗೆಲ್ಲರಿಗೂ, ಅಂದರೆ ಮ್ಯಾಕ್ಸಿಮಮ್ ಡಿಸೆಂಬರ್ 30 ಒಳಗಡೆ 100% ಎಲ್ಲರಿಗೂ ನಿವೇಶನ ಕೊಡ